हेलो एवरीवन, मत्तोम्मे तमगेल्लरिगू नम्म एजुकेशनल चानल क्लियर मई डाउट नेवर स्टॉप लर्निंग स्वागत। ई वीडियो सीरीस अल्ली नावु मार्च 2023 अंद्रे इवाग नडेयता इरुवंत 5 मत्तु 8ने तरगतिय बोर्ड एग्जामिनेशन न क्वेश्चन पेपर्स न आंसर्स गळन्नु नावु डिस्कस माड्ता इद्देवे। सो विथौट वेस्टिंग टाइम शुरु माडोण। मोदलने पेपर सेकेंड लांग्वेज कन्नड, इदु फस्ट लांग्वेज कन्नड अल्ल, सेकेंड लांग्वेज कन्नड इदु। ओके, सो डियर फ्रेंड्स, डियर स्टूडेंट्स, निमगे आंसर्स गुत्तिद्रे, नीवु माडिरो आंसर्स नम्म आंसर्स गे मैच आगता इद्रे, सरी आगिद्रे कमेंट माडि नमगे तिळिसबहुदु, अथवा नावु हेळ्ता इरुवंत ओंदु आंसर एनादरू तप्पु अंत निमगे अनिसिद्रे अदन्नु कूड नीवु कमेंट मूलक तिळिसबहुदु। सो ईग फस्ट मोदलने प्रश्ने, कडेगे वैद्यरन्नु करेसोण अवरेनादरू माडियारु। ई वाक्यदल्लि वैद्य एंबुदु ई नामपदक्के उदाहरणेयागिदे। ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅನ್ವರ್ಥನಾಮ. ಕ್ವೆಶನ್ ನಂಬರ್ 2, ಸಾಯುತ್ತಿರುವ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಾರೆ. ಈ ವಾಕ್ಯದಲ್ಲಿ ಜನರು ಎಂಬುದು ಆಪ್ಷನ್ ಡಿ, ನಪುಂಸಕ ಲಿಂಗ. ಕ್ವೆಶನ್ ನಂಬರ್ 3, ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ಅವರ ಪಾದಕ್ಕೆ ಎರಗಿದರು. ಈ ವಾಕ್ಯದ ಏಕವಚನ ರೂಪವನ್ನು ಬರೀಬೇಕು ಇಲ್ಲಿ. ಸೊ ಇದಕ್ಕೆ ಆಪ್ಷನ್ ನಂಬರ್ ಎ ಏನಿದೆ, ಕಳ್ಳ ತನ್ನಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ಅವರ ಪಾದಕ್ಕೆ ಎರಗಿದನು, ಅಂದರೆ ತನ್ನಲ್ಲಿರುವ ಅಂತ ಒಂದು ಬರುತ್ತೆ ಮತ್ತು ಎರಗಿದನು, ಇದು ಸರಿಯಾದ ಉತ್ತರ ಆಗುತ್ತೆ. ಕ್ವೆಶನ್ ನಂಬರ್ 4, ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವೇ ಸತ್ಯ, ತ್ಯಾಗ ಅಹಿಂಸೆಯೇ ನಿತ್ಯವಾದ ನಿಲುವೆ. ಈ ಸಾಲಿನಲ್ಲಿರುವ ಲೇಖನ ಚಿಹ್ನೆ, ಲಾಸ್ಟಿಗೆ ಏನು ಲೇಖನ ಚಿಹ್ನೆ ಇದೆ ಅದು ಭಾವಸೂಚಕ ಚಿಹ್ನೆ ಆಗುತ್ತೆ. ಕ್ವೆಶನ್ ನಂಬರ್ 5, ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಈ ವಾಕ್ಯದಲ್ಲಿ ದ್ವಿತೀಯ ವಿಭಕ್ತಿ ಸಂಗೀತವನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಆಗುತ್ತೆ. ಕ್ವೆಶನ್ ನಂಬರ್ 6, ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು ಸೂರ್ಯೋದಯ ನೋಡಿದ ವಿಸ್ಮಯಗಳಿಗೆ ರೋಮಾಂಚನವಾಯಿತು. ಇಲ್ಲಿ ತುತ್ತ ತುದಿ ಎಂಬುದು ಆಪ್ಷನ್ ನಂಬರ್ ಬಿ, ದ್ವಿರುಕ್ತಿ. ಮೇರಿ ತನ್ನ ಗೆಳತಿ ಮಾಲಾಳ ಜೊತೆ ಜಾತ್ರೆಗೆ ಹೊರಟಳು. ಇಲ್ಲಿ ಜಾತ್ರೆ ಪದದ ಸಂಸ್ಕೃತ ರೂಪ ಆಪ್ಷನ್ ನಂಬರ್ ಸಿ, ಯಾತ್ರೆ. ಕ್ವೆಶನ್ ನಂಬರ್ 8, ಇಬ್ರಾಹಿಂ ಸಂತೋಷದಿಂದ ಬಾವುಟವನ್ನು ಹಾರಿಸಿದನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಹಾರಿಸಿದನು, ಕ್ರಿಯಾಪದ ಅಂದರೆ ವರ್ಕ್. ಓಕೆ, ಸೊ ಫ್ರೆಂಡ್ಸ್, ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದ್ದರೆ ನಮ್ಮ ಚಾನಲನ್ನು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಶ್ನೆ 9, ಬಂಗಾರದ ಬಳೆ ತೊಟ್ಟು ಬೈಬ್ಯಾಡ ಬಡವರ. ಇಲ್ಲಿ ಬೈಬ್ಯಾಡ ಪದದ ಗ್ರಾಂಥಿಕ ರೂಪ ಆಪ್ಷನ್ ನಂಬರ್ ಎ, ಬಯ್ಯಬೇಡ. ಕ್ವೆಶನ್ ನಂಬರ್ 10, ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಇದು ಜನಪದ ತ್ರಿಪದಿಯಾಗಿದ್ದು ತ್ರಿಪದಿ ಎಂದರೆ ಮೂರು ಸಾಲಿನ ಪದ್ಯ. ಸಾರಿ, ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 11, ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ಇದಾಗಿದೆ. ಇಲ್ಲಿ ವಂದನಾರ್ಪಣೆ ಆಗುತ್ತೆ. ಕ್ವೆಶನ್ ನಂಬರ್ 12, ನಾನಿದು ವಸ್ತು ಓದೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ಗೆಲುವಿನಿಂದ ಪ್ರಯೋಜನವಿಲ್ಲ ಎಂದು ವೈರಾಗ್ಯದಿಂದ ಅಣ್ಣನಿಗೆ ರಾಜ್ಯ ಒಪ್ಪಿಸಿದನು. ಕ್ವೆಶನ್ ನಂಬರ್ 13, ರಾಜ, ಇದೇನಿದೆ ಈ ಒಂದು ಪ್ಯಾರಾಗ್ರಾಫ್ ಏನಿದೆ ಇದು ನಾಟಕ ಆಗುತ್ತೆ ಆಪ್ಷನ್ ನಂಬರ್ ಸಿ. ಕ್ವೆಶನ್ ನಂಬರ್ 14, ಈ ಡಯಾಗ್ರಾಮ್ ನೋಡಬೇಕು. ಈ ಡಯಾಗ್ರಾಮ್ ನೋಡಿದರೆ ಯಾವ ಹಬ್ಬಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕ್ಲಿಯರಾಗಿ ಹಿಂದೆ ನೋಡಿದರೆ ಪಟಾಕಿ ಹೊಡಿತಾ ಇದ್ದಾರೆ ಮಕ್ಕಳು. ಸೊ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್, ದೀಪಾವಳಿ. ಕ್ವೆಶನ್ ನಂಬರ್ 15, ಗೌರವಿಸು ಜೀವನವ ಗೌರವಿಸು ಚೇತನವ ಆರದು ಜಗವೆಂದ ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಈ ಪದ್ಯದಲ್ಲಿ ವ್ಯಕ್ತವಾಗುವ ಮೌಲ್ಯ ಅಂದರೆ ಜೀವನದ ಬಗೆಗಿನ ಗೌರವ ಅಂತ ಇಲ್ಲಿ ಬರಿಬೋದು. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್, ಕ್ವೆಶನ್ ನಂಬರ್ 16, ತೃಣಕ್ಕೆ ಹಸಿರಲ್ಲಿಯದು ಬೇರಿನದೇ ಮಣ್ಣಿನದೇ. ಈ ಸಾಲಿನಲ್ಲಿ ತೃಣ ಪದದ ಅರ್ಥ
ಹುಲ್ಲು ಆಪ್ಷನ್ ನಂಬರ್ ಡಿ ಡಾಕ್ಟರರ ಮಾತು ಕೇಳಿ ಆಚಾರ್ಯರು ದಂಗಾದರು ಇಲ್ಲಿ ದಂಗಾದರು ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ದಂಗು ಪ್ಲಸ್ ಆದರು ದಂಗಾದರು ಕ್ವಶನ್ ನಂಬರ್ 18 ಕೂಡ ನಲಿಯುತ ಆಡುವೆವು ಇಲ್ಲಿ ಹೆಣ್ಣು ಗಂಡೆಂಬ ತಾರತಮ್ಯ ಮರೆತು ಸೃಷ್ಟಿಯ ಎರಡು ಕಣ್ಣುಗಳೆಂಬಂತೆ ನಾವು ಬಾಳುವೆವು ಈ ಪದ್ಯ ಭಾಗದ ಆಶಯ ಲಿಂಗ ಸಮಾನತೆ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ 19 ಏನಿದೆ ಇದಕ್ಕೆ ನಿಮಗೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿ ಜಾನುವಾರು ರಕ್ಷಿಸಿ ಕ್ವಶನ್ ನಂಬರ್ 20 ಫಾರೂಕ್ ಅದ್ಭುತವಾಗಿ ಹಾಡಿದ್ದನ್ನು ಕೇಳಿ ಅವನ ತಂದೆ ಬೆನ್ನು ತಟ್ಟಿದರು ಈ ವಾಕ್ಯದಲ್ಲಿ ಬೆನ್ನು ತಟ್ಟು ಪದದ ಅರ್ಥ ಆಪ್ಷನ್ ನಂಬರ್ ಡಿ ಪ್ರೋತ್ಸಾಹಿಸು ನೆಕ್ಸ್ಟ್ ನಿಮಗೆ ಒಂದು ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಜಾಹೀರಾತು ಅದರ ಬಗ್ಗೆ ಬರೀಬೇಕಾಗಿತ್ತು ನೆಕ್ಸ್ಟ್ ಇಲ್ಲಿ ನಿಮಗೆ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರ ಗಾದೆ ಮಾತನ್ನು ಒಂದು ಗಾದೆಗಳನ್ನು ಬರೀಬೇಕಾಗಿರುತ್ತೆ ಫಸ್ಟ್ನೇದು ಏನಿದೆ ಇಲ್ಲಿ ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಅಥವಾ ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ ಅಂತ ಕೂಡ ಬರೀಬೋದು ಎರಡನೇದೇನಿದೆ ಅದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 23ನಲ್ಲಿ ಯಾವುದಾದರೂ ನಾಲ್ಕು ಪುಸ್ತಕಗಳ ಹೆಸರನ್ನು ಬರೀಬೇಕು ಯಾವುದಾದ್ರೂ ಒಂದು 4 ಬುಕ್ಸ್ ನೇಮ್ಸ್ ಬರೀಬೇಕಾಗಿರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ 24 ಅದರಲ್ಲಿ ಫಸ್ಟ್ನೇದು ಹೊಟ್ಟೆ ಕಿಚ್ಚು ಅಥವಾ ಹೊಟ್ಟೆ ಉರಿ ಅಂತ ಹೇಳ್ಬೋದು ಸೆಕೆಂಡ್ ಡಯಾಗ್ರಾಮ್ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಕತ್ತಿ ಸವರುವುದು ಅಂತ ಅಥವಾ ಕತ್ತಿ ಸವೆಯುವುದು ಅಂತ ಬರಿಬೋದು ಕ್ವಶನ್ ನಂಬರ್ 25 ಏನಿದೆ ಇಲ್ಲಿ ಕಾಗೆಯ ಒಂದು ಸ್ಟೋರಿ ಎಲ್ಲರಿಗೂ ಗೊತ್ತಿದೆ ನೀರಿನಲ್ಲಿ ಆ ಕಾಗೆ ಒಂದೊಂದೇ ಕಲ್ಲುಗಳನ್ನು ಹಾಕ್ತಾ ಹೋಗುತ್ತೆ ಆವಾಗ ನೀರು ಮೇಲೆ ಬರುತ್ತೆ ಆ ನೀರನ್ನು ಕಾಗೆ ಕುಡಿಯುತ್ತೆ ಬಯಾರಿಕೆ ಆಗಿರುತ್ತೆ ಹಾಗಾಗಿ ಈ ರೀತಿ ಮಾಡುತ್ತೆ ಕಾಗೆ ಕ್ವಶನ್ ನಂಬರ್ 26 ಏನಿದೆ ಇಲ್ಲಿ ಒಂದು ದೇವಸ್ಥಾನದ ಒಂದು ಇದನ್ನು ಕೊಟ್ಟಿದ್ದಾರೆ ಹಿಂದ್ಗಡೆ ನಿಮಗೆ ನೋಡ್ಬೋದು ಗೊಮ್ಮಟೇಶ್ವರನ ಮೂರ್ತಿ ಮೋಸ್ಟ್ ಪ್ರಾಬಬ್ಲಿ ಇದೆ ಸೊ ಇದರ ಬಗ್ಗೆ 4 ಸರಳ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಬರೆದಿರ್ತೀರಾ ನೆಕ್ಸ್ಟ್ ಲೆಟರ್ ಇದೆ ಲೀವ್ ಲೆಟರ್ ರಜೆ ಪತ್ರೆ ಇಲ್ಲಿ ನಿಮಗೆ ಜ್ವರ ಬಂದಿರುವುದರಿಂದ ಅಂತ ಒಂದು ಇದು ಕೊಟ್ಟಿದ್ದಾರೆ ಅವರು ಸಬ್ಜೆಕ್ಟನ್ನು ಅದನ್ನೇ ಬರಿಬೇಕಾಗಿರುತ್ತೆ ಇಲ್ಲಿ ಓಕೆ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು 28 ಕ್ವಶನ್ನು ಒಂದು ಸ್ಟೋರಿ ಕೊಟ್ಟಿದ್ದಾರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಎರಡು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಇದಾಯಿತು ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಪೇಪರ್ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು